ಶಾಶ್ವತ ಪರಿಹಾರವನ್ನು ಅರಣ್ಯ ಸಚಿವರು ಒಮ್ಮೆ ಮಾತ್ರ ಬಂದಿದ್ದಾರೆ ಸರ್, ಇಲ್ಲಿ ನಿರಂತರವಾದ ಶಾಶ್ವತ ಪರಿಹಾರ. ಈಗ ನಾನು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ. ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿ ಮೆನೆಲೆ ಹತ್ತಿ ಮಾಡಿ ಅದಕ್ಕೆ 50 ಕೋಟಿ ರೂಪಾಯಿನ ಕೊಟ್ಟು ವೆಹಿಕಲ್ಸ್ ಹೋಗಿಲ್ಲ. ಅದೇ ರೀತಿ ಟೈಗರ್ಗೂ ಕೂಡ ಟಾಸ್ಕ್ ಫೋರ್ಸ್ ಮಾಡಿದ್ದೇನೆ. ಅದು ಮಡಿಕೇರಿ ಸಮೇತವಾಗಿ ಇರುವಂಥದ್ದು. ಒಂದು ಎರಡನೇದು ಈ ರೈಲ್ವೆ ಇದು ಇದೆಯಲ್ಲ, ಅದು ಅದು ಫೆನ್ಸಿಂಗ್, ಅದಕ್ಕೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 68 ಕಿಲೋಮೀಟರ್ ಒಂದೇ ವರ್ಷದಲ್ಲಿ ಮಾಡುವಂಥ ಕ್ರಮ ತೆಗೆದುಕೊಂಡು, ಅದರಿಂದ ಈ ಮಡಿಕೇರಿಯಿಂದ ಹಿಡಿದು ಸಕಲೇಶ್ವರವರೆಗೂ ಒಂದು ಸುರಕ್ಷತೆ ಆಗ್ತದೆ ಅಂತ. ಇನ್ನು ಕೆಲವು ಸಮಸ್ಯೆಗಳಿದೆ. ಏನಾಗಿದೆ ವಿಶೇಷವಾಗಿ ಆನೆಗಳು ಅಲ್ಲಿ ಇಲ್ಲೇ ಬೀಡ್ಬಿಟ್ಟು ಇಲ್ಲೇ ಮರಿ ಹಾಕಿದ್ರಿಂದ ಇದೇ ಅವರು ನಾಡು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಕರೆಸಿ ಅವುಗಳನ್ನು ಯಾವ ರೀತಿ ತೆಗೆದುಹಾಕ್ಬೇಕು ಅನ್ನುವಂಥದ್ದು ಕೂಡ ಹಲವಾರು ಪ್ರಯತ್ನಗಳನ್ನು ಇವತ್ತು ಮಾಡಿದ್ದೇವೆ. ಕಾಂಪೆನ್ಸೇಷನ್ ಕೂಡ ಎಲ್ಲ ಡಬಲ್ ಮಾಡಿದ್ದಾರೆ, ಕ್ರಾಪ್ ಕಾಂಪೆನ್ಸೇಷನ್ ಇರ್ಬೋದು ಇವನ್ ಇದರಲ್ಲಿ. ಹೀಗಾಗಿ ಇದು ಕನ್ಫ್ಲಿಕ್ಟು, ಮ್ಯಾನ್ ಆ್ಯಂಡ್ ಆ್ಯನಿಮಲ್ ಕನ್ಫ್ಲಿಕ್ಟ್ಗೆ ಹಲವಾರು ಕಾರಣಗಳಿದೆ, ಹಲವಾರು ವರ್ಷದ ಕಾರಣಗಳಿದೆ. ಅವುಗಳನ್ನು ಅವಾಯ್ಡ್ ಮಾಡೋ ಸಲುವಾಗಿ ಫಾರೆಸ್ಟ್ರೇಷನ್ ಜಾಸ್ತಿ ಮಾಡಬೇಕು. ಫಾರೆಸ್ಟ್ ಏರಿಯಾದಲ್ಲಿ ಭಾಳಷ್ಟು ಬೇರೆ ರೀತಿಯ ಅವ್ರಿಗೆ ಫುಡ್ ಕಲ್ಟಿವೇಷನ್, ವಾಟರು ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಕೂಡ ಇವತ್ತು ನಾವು ಮಾಡಿದ್ದೇವೆ. ಒಂದು ಪ್ರಿವೆನ್ಷನ್ಗೆ ಲಾಂಗ್ ಟರ್ಮ್, ಇನ್ನೊಂದು ಈಗ ಸದ್ಯಕ್ಕಿರುವಂಥ ಚಾಲೆಂಜ್ ಮಾಡೋದಕ್ಕೆ ಟಾಸ್ಕ್ ಫೋರ್ಸನ್ನು ಮಾಡಿದ್ದೀವಿ ಮತ್ತು ರೈಲ್ವೆ ಇದನ್ನು ಹೆಚ್ಚಿಗೆ ಮಾಡೋಕ್ಕೂ ಪ್ರಯತ್ನ ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು ಹೊಸ ಹೊಸ ಟೆಕ್ನಾಲಜಿ ಕೂಡ ಇದರಲ್ಲಿ ಬರ್ತಾ ಇದೆ, ಅದನ್ನ ಅಳವಡಿಸ್ತಾ ಇದೆ. ಇಲ್ಲಮ್ಮ, ಅದು ಏನಾಗಿದೆ ಕಂಟಿನ್ಯೂಸ್ ಮಳೆ ಬಂದಿದ್ದರಿಂದ ನಾವು ದುಡ್ಡು ಕೊಟ್ಟಿದ್ದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಪೂರ್ತಿ ಮಾಡೋಕ್ಕಾಗಿರಲಿಲ್ಲ. ಈಗ ಕಳೆದ 2-3 ತಿಂಗಳಿಂದ ಈಗ ನಮಗೆ ಅವಕಾಶ ಸಿಕ್ಕಿದೆ, ಕಂಪ್ಲೀಟ್ ಮಾಡ್ತೀವಿ. ಸಮರ್ ಒಳಗಡೆ ಎಲ್ಲ ರೋಡ್ಸ್ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದೇನೆ.